ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 174. ಆದರೆ ಕ್ರಿಸ್ತನ ನಿಜವಾದ ಸಭೆಯು ಆ ಭ್ರಷ್ಟ ಸಮಯದಲ್ಲಿ ನಶಿಸಿ ಹೋಗುತ್ತದೆಂದು ಅಥವಾ ಕಣ್ಣಿಗೆ ಕಾಣೆಯಾಗುತ್ತದೆಂದು ಯಾರೂ ಊಹಿಸಬಾರದು. ಅದು ಎಲ್ಲ ಯುಗಗಳಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ತನ್ನವರು ಯಾರೆಂದು ಕರ್ತನಿಗೆ ತಿಳಿದದೆ. 2 ತಿಮೊಥೆ 2:19. ಗೋಧಿಯಂತೆ ಅದು ಹೊಲದ ಮಧ್ಯದಲ್ಲಿ ಅಣಜಿಯ ಅಕ್ರಮದೊಂದಿಗೆ ಬೆಳೆಯುವಂತೆ ಅನುಮತಿಸಲ್ಪಟ್ಟಿದೆ. ಅದು ಚಿನ್ನದಂತೆ ಪುಟಕ್ಕೆ ಹಾಕಲ್ಪಡುತ್ತದೆ. ಬೆಂಕಿಯಲ್ಲಿ ಅದು ಶುಚಿಗೊಂಡ ಮೇಲೆ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯನ್ನು ಪಾಲುಗಾರರಾಗುವುದಕ್ಕೆ ಯೋಗ್ಯರನ್ನಾಗಿಸಬಹುದು. ಕೊಲೊಸ 2:12. ಬಾಧ್ಯತೆಯನ್ನು ಹೊಂದಿಕೊಳ್ಳಲು ಸಂಧಿಸುತ್ತದೆ. ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಳ್ಳುವ ಜನ ಸ್ತೋಮವು ಇತಿಹಾಸದ ಪುಟದಲ್ಲಿ ಪ್ರಧಾನ ಸ್ಥಾನವನ್ನು ಅಂಗೀಕರಿಸಬಹುದು. ನಿಜ, ಆದರೆ ನಿಸ್ಸಂದೇಹವಾಗಿ ನಂಬಿಗಸ್ತರಾದ ಕೆಲವರು ಹಿಂಸೆ, ದುಷ್ಟತನದ ಮತ್ತು ಅಪರಾಧಗಳ ರಹಸ್ಯದ ಎಲ್ಲ ಕಿರುಕುಳಗಳ ಮೂಲಕವೂ ಎಲ್ಲ ಕುಟಿಲ ಕುತಂತ್ರಗಳ ಮಧ್ಯೆಯೂ ತಮ್ಮ ಮಹಾಕರೆಯ ಕಡೆಗೆ ಅರ್ಹರಾಗಿ ನಡೆಯುವರು. ವಿಶ್ರಾಂತಿ ಪಡ್ಕೊಂಡ ಮತ್ತು ಕರ್ತನಿಂದ ಪರಲೋಕದಲ್ಲಿ ಅವರಿಗಾಗಿ ಕಾದಿರಿಸಿರುವ ಎಂದೆಂದಿಗೂ ಬಾಡಿ ಹೋಗದ ಆತನ ಕಿರೀಟಕ್ಕೆ ಬಾಧ್ಯರೆಂದು ದಾಖಲೆ ಹೊಂದಿದರು. ಈ ರೀತಿಯಲ್ಲಿ ಸ್ಪಷ್ಟವಾಗಿ ಅಧರ್ಮ ಸ್ವರೂಪನು ಕ್ರಿಸ್ತವಿರೋಧಿಯು ರೋಮಿನಲ್ಲಿ ಜನಿಸಿದ್ದು ಎಂಬ ಸತ್ಯಕ್ಕೆ ಇತಿಹಾಸದ ಪುಟಗಳು ಸೂಚಿಸುತ್ತದೆ. ಇದನ್ನು ಮೊದಲು ವಿರೋಧಿಸಿದರು ಆತನು ಮೊದಲಿಗೆ ತನ್ನನ್ನು ಅಧಿಕಾರಕ್ಕೆ ಏರಿಸಿಕೊಳ್ಳುತ್ತಾನೆ. ಅಥವಾ ದಾನಿಯೇಲನ ಪ್ರವಾದನೆಯಲ್ಲಿ ಹೇಳಿರುವಂತೆ ಇದು ವಿಲಕ್ಷಣವಾದ ಮೃಗ, 10 ಕೊಂಬುಗಳ ನಡುವೆ ಚಿಕ್ಕ ಕೊಂಬೊಂದು ಬೆಳೆದಂತೆ. ದಾನಿಯೇಲ 7:8. ಹಳೆಯ ರೋಮ್ ಎಂಬ ಮಹಾ ದುಷ್ಟ ಮೃಗದ ತಲೆಯಲ್ಲಿ ಮೂಡಿ ಬಂದಿದ ಗಾಯ ಮಾಡಿ ನಾಶಪಡಿಸುವ ಶಕ್ತಿಯುಳ್ಳ, ಇದಕ್ಕೆ ಭಯಂಕರವೂ ಅಧಿಕ ಬಲವುಳ್ಳದ್ದು ಎಂಬಂತೆ ದಾನಿಯೇಲ 7:7 ದಾನಿಯೇಲನು ಯಾವ ಹೆಸರನ್ನು ಕಂಡುಕೊಳ್ಳಲಿಲ್ಲ. ಅದರಂತೆ ನಾವು ಮುಂದುವರಿಯುವಾಗ ದಾನಿಯೇಲನ ಚರಿತ್ರೆಯಿಂದ ಮಾತ್ರವಲ್ಲ ಆತನ ಬಗ್ಗೆ ಇರುವ ಎಲ್ಲ ಪ್ರವಾದನೆಗಳಲ್ಲಿಯೂ ಕ್ರಿಸ್ತವಿರೋಧಿಯ ಚರಿತ್ರೆಯು ಇದರಂತೆಯೇ ಕಂಡುಬರುತ್ತದೆ. ಚರಿತ್ರೆಯಲ್ಲಿ ಕಂಡುಬರುವ ಕ್ರಿಸ್ತವಿರೋಧಿಯ ಗುಣಲಕ್ಷಣಗಳು. ಕ್ರಿಸ್ತ ವಿರೋಧಿಯ ನೆಲೆಯನ್ನು ಕಂಡುಕೊಂಡ ನಂತರ ನಾವು ಮುಂದಣ ಪೋಪನ ಅಧಿಕಾರವನ್ನು ದಾಖಲಿಕೊಂಡ ಕ್ರಿಸ್ತ ವಿರೋಧಿಯ ಅಥವಾ ಅಧರ್ಮ ಸ್ವರೂಪನ ಗುಣಲಕ್ಷಣಗಳು ಮತ್ತು ಕಾರ್ಯಗಳನ್ನು ವಿವರಿಸುವ ಪ್ರವಾದನೆಗಳೊಂದಿಗೆ ಹೋಲಿಸಲು ಮುಂದಾಗುತ್ತೇವೆ. ಕೆಲವರು ತಾವು ರೋಮಿನ ಉಚ್ಚ ಧಾರ್ಮಿಕ ಪ್ರಭುಗಳೆಂದು ಹೇಳಿಕೊಂಡ ರೋಮಿನ ಚಕ್ರವರ್ತಿಗಳನ್ನು ಅವರ ಪದ್ಧತಿಯನ್ನು ಕ್ರಿಸ್ತ ವಿರೋಧಿ ಎಂದು ಕರೆಯದೆ ಅವರನ್ನು ಲಕ್ಷಿಸಿದೆ ಇರುವುದು ಮತ್ತು ಕ್ರಿಸ್ತ ವಿರೋಧಿ ಎಂಬ ಬಿರುದನ್ನು ಪೋಪನ ಅಧಿಕಾರದ ವ್ಯವಸ್ಥಿತ ಪದ್ಧತಿಗೆ ಸಂಪೂರ್ಣವಾಗಿ ಅನ್ವಯಿಸುವುದು ಸರಿಯಲ್ಲವೋ ಎಂದು ಪ್ರಶ್ನಿಸಬಹುದು. ನಾವು ಇದು ನಿಶ್ಚಯವಾಗಿಯೂ ಸರಿಯಾಗಿದೆ ಎಂದು ಉತ್ತರಿಸುತ್ತೇವೆ. ಮತ್ತು ನಾವು ಓದುಗರ ಗಮನವನ್ನು ಈಗಾಗಲೇ ನೀಡಿರುವ ಕ್ರಿಸ್ತ ವಿರೋಧಿಯ ಅರ್ಥ ವಿವರಣೆಯ ಕಡೆಗೆ ಸೆಳೆಯುತ್ತೇವೆ. ಅವುಗಳು ಪರಿಶುದ್ಧ ಬರಹಗಳಲ್ಲಿಯೂ ಪ್ರಸ್ತಾಪಿಸಲ್ಪಟ್ಟಿವೆ. ಉದಾಹರಣೆಗೆ, ಆ ಸ್ಥಳದಲ್ಲಿ ಅದಕ್ಕೆ ಬದಲಾಗಿ, ಅಂದರೆ ಅದು ಆತ್ಮಿಕ ರಾಜ್ಯವಾಗಿರಬೇಕು ಎಂದು ಬರೆದಿದೆ. ಅದು ಈ ಲೋಕವನ್ನು ತನ್ನ ಆತ್ಮಿಕ ಅಧಿಕಾರದಿಂದ ಆಳುತ್ತೇನೆಂದು ಹೇಳಿಕೊಳ್ಳಬೇಕು. ಈ ರೀತಿಯಲ್ಲಿ ಅದು ಎದುರಾಳಿ ಮಾತ್ರವಲ್ಲ, ಆದರೆ ಕ್ರಿಸ್ತನ ರಾಜ್ಯವೆಂದು ತಪ್ಪಾಗಿ ಹೇಳಿಕೊಂಡು ಅದರಂತೆ ನಟಿಸುವ ನಕಲಿಯೂ ಹೌದು. ಅಲ್ಲದೆ ದೇವರು ತಕ್ಕ ಸಮಯದಲ್ಲಿ ಕಾದಿರಿಸುವ ನಿಜ ಕ್ರಿಸ್ತನ ಮತ್ತು ಮಹಿಮೆ ಹೊಂದಿರುವ ಹಾಗೂ ಸಂಪೂರ್ಣವಾಗಿ ಸಭೆಗೆ ಒಬ್ಬ ನಿಜವಾದ ಶಿರಸ್ಸಿನ ಕರ್ತನ ಪಾಂಟಿಫೆಕ್ಸ್ ಮ್ಯಾಕ್ಸಿಮಸ್ ಅಧಿಕಾರವನ್ನು ಕ್ರಿಸ್ತ ವಿರೋಧಿಯು ಉಪಯೋಗಿಸುತ್ತಿದ್ದಾನೆ. ಕ್ರಿಸ್ತನು ಅಪೊಸ್ತಲರುಗಳು ಮತ್ತು ಪ್ರವಾದಿಗಳು ವಾಗ್ದಾನ ಮಾಡಿದ ಮಹಿಮೆ ರಾಜ್ಯವೆಂಬುದು ಪೋಪರು ಹಕ್ಕು ಸಾಧಿಸುವುದು ಮಾತ್ರವಲ್ಲದೆ ಕ್ರಿಸ್ತನ ಸಹಸ್ರಮಾನದ ವೈಭವವನ್ನು ವಿವರಿಸುವ ಪ್ರವಾದಿಗಳ ಈ ಎಲ್ಲ ಅಧ್ಯಾಯಗಳನ್ನು ತಮಗೂ ತಮ್ಮ ಉತ್ತರಾಧಿಕಾರಿಗಳಿಗೂ ಶ್ರೇಷ್ಠ ಪಾದ್ರಿಗಳಿಗೂ ಅರಸುಗಳೆಂದು ಹೇಳಿಕೊಂಡು ಕ್ರಿಸ್ತನ ಸ್ಥಾನವನ್ನು ತೆಗೆದುಕೊಂಡಿರುವ ಪೋಪರುಗಳಿಗೂ ಅನ್ವಯಿಸಿಕೊಂಡು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಮಾತ್ರವಲ್ಲದೆ ತಾವು ಹೆಚ್ಚಿನವರಾಗಬೇಕೆಂಬ ತಮ್ಮ ಪಾಪಮಯ ಮಹತ್ವಾಕಾಂಕ್ಷೆಗಳಿಂದ ಸಿದ್ಧಪಡಿಸಿದ ತಪ್ಪು ಸೂತ್ರಗಳಿಂದ ತಮ್ಮನ್ನು ಮೋಸಪಡಿಸಿಕೊಳ್ಳುತ್ತಿದ್ದಾರೆ. ಪೋಪರುಗಳು ಭಾಗ ಭಾಗವಾಗಿ ಪದವಿಗಳನ್ನು ತಮ್ಮ ವರ್ಗಕ್ಕೆ ಸೇರಿದವರಿಗೆ ವ್ಯವಸ್ಥೆ ಮಾಡಿ ವಂಶ ಪರಂಪರೆಗೆ ಹೊಂದಿಕೆಯಾಗಿರುವ ಆಡಂಬರದ ಪೋಷಾಕುಗಳನ್ನು ಧರಿಸುವವರಾಗಿದ್ದು ಅನೇಕ ಸಂಭ್ರಮಾಚರಣೆಗಳನ್ನು ಹೇರುತ್ತಾ ಅವರ ಭವ್ಯವಾದ ಕೆಥೋಡ್ರಿಯಲ್ಗಳಲ್ಲಿ ವಿಧಿಯುಕ್ತವಾದ ತಮ್ಮ ಹಕ್ಕೆಲಿಕೆಗೆ ಸಾಧ್ಯವಾದ ಮಟ್ಟಿಗೆ ಹೊಂದುವ ಬೆರಗನ್ನು ಉಂಟು ಮಾಡುವ ಆರಾಧನೆಗಳನ್ನು ಏರ್ಪಡಿಸುತ್ತಿದ್ದಾರೆ. ಆಡಂಬರದ ಪರಿಸರಗಳು ಮತ್ತು
ಪೋಷಾಕುಗಳು ಮತ್ತು ತಮಗೆ ಉತ್ತಮವಾಗಿ ಹೊಂದಿಕೆಯಾಗುವಂತೆ ಸಿದ್ಧಪಡಿಸಿದ ಸಾಮ್ರಾಚರಣೆಗಳು ಭವ್ಯತೆ ಹಾಗೂ ವೈಭವಗಳು ಪಾದ್ರಿಗಳು ವರ್ಣನೆ ಮಾಡಿರುವಂತೆಯೇ ಪ್ರವಾದಿಗಳು ವರ್ಣನೆ ಮಾಡಿರುವಂತೆಯೇ ಅವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.